ವೇದಿಕೆಯಲ್ಲಿ ಸಾನ್ನಿಧ್ಯ ದೊರಕಿಸಿರುವ ಎಲ್ಲ ಪೂಜೆಗಳಿಗೂ ನಮಸ್ಕರಿಸಿ, ವೇದಿಕೆಯ ಮೇಲಿರುವ ಎಲ್ಲ ಸನ್ಮಾನ್ಯ ಸಚಿವರುಗಳೇ, ಶಾಸಕರೇ, ಸಂಸದರೇ, ಎಲ್ಲಿ ಮಾನ್ಯ ಇಲ್ಲಿ ಬಿಜಾಪುರ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಹಾಗೂ ನಾಡಿನ ಇತರ ಜಿಲ್ಲೆಗಳಿಂದ, ಮಹಾರಾಷ್ಟ್ರದಿಂದ, ತಮಿಳುನಾಡಿನಿಂದ ಬಂದಿರತಕ್ಕಂಥ ಎಲ್ಲ ಸಮಸ್ತ ಸದಸ್ಯರಿಗೆ ಧನ್ಯವಾದಗಳು. ಇಂದು ತಂದೆ ಕೊಟ್ಟಿರುವ ಹಾಗೆ ಕಳೆದ 6 ತಿಂಗಳ ಅವಧಿಯಲ್ಲಿ ಜನಜಾಗೃತಿಗಾಗಿ ಇಂಗ್ಲಾಂಡ್ ಸಂರಕ್ಷಣೆ ಸಲುವಾಗಿ ಇಂಗ್ಲಾಂಡ್ಗೆ ಅವರ ಧರ್ಮದ ಬಗ್ಗೆ, ಅವರ ಸ್ಥಾನಮಾನದ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಮೂಡಿಸುವ ಸಲುವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ವಿವಿಧ ಭಾಷೆಗಳಲ್ಲಿ ಅನೇಕ ರಾಜ್ಯಗಳ ಸಮಾವೇಶಗಳನ್ನು ನಾವು ನಡೆಸುತ್ತೇವೆ. ಅದರಲ್ಲಿ ಇದು ಇಂದು ನಡೆಯತಕ್ಕಂಥ ಈ ರಾಲಿ ಆರನೇ ರಾಲಿಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಲಕ್ಷಾಂತರ ಸೇರಿಕೊಂಡಂಥ ಎಲ್ಲರನ್ನ ಬಂದಿರೋದಕ್ಕೆ ನಾವು ಹೇಳುತ್ತೇವೆ. ಕಳೆದ ಸುಮಾರು 500 ವರ್ಷಗಳಿಂದ ನಾವು ಯಾರು ಅನ್ನುವ ನಮ್ಮ ಆಸ್ಮೇಲೆ ನಮ್ಮ ಗುರುಗಳು ನಮ್ಮ ಹಳೆಯ ರೀತಿಯಲ್ಲಿ ಅಂತೆಲ್ಲ ಅದೇ ನಮಗೆ ಸಿಗಲಾರದಷ್ಟು ಲಿಂಗಾಯತ ಆಚರಣೆಗಳು, ಲಿಂಗಾಯತ ನಂಬಿಕೆಗಳು, ಲಿಂಗಾಯತರ ಜೀವನ ಅಷ್ಟೊಂದು ಗೊಂದಲಮಯವಾಗಿದ್ದೆ. ಮುಖ್ಯ ಕಾರಣ ಅಂದರೆ ನಾವು ನಮ್ಮಲ್ಲಿ ಯಾರು, ನಮ್ಮ ಧರ್ಮ ಏನು, ಅದು ಜಾಗತಿಕ ಮಟ್ಟದಲ್ಲಿ ವಿಶ್ವ ಮಾಡಿ ಬಂದಂಥ ಧರ್ಮ ಅನ್ನ ಮಟ್ಟಿಲ್ಲ ಅಥವಾ ನೆನಪಿಲ್ಲ ಅನ್ನುವಂಥ ಒಂದು ಸಂದರ್ಭ ಇವತ್ತು ನಮಗೆ ನಾಳೆ ಕನ್ನಡ ಕಾಣ್ತಾ ಇದೆ. ಬಹಳ ಈ ಸಂದರ್ಭ ನಮಗೆ ತರೋದಂದ್ರೆ ಯಾರ್ಯಾರು ಮಹಾರಾಷ್ಟ್ರದಲ್ಲಿ ನಡೀತಕ್ಕಂಥ ಸೋಲಾಪುರದಲ್ಲಿ ಒಂದು ರ್ಯಾಲಿ ಆಗಲಿ, ಮಂಡ್ಯ ನಡೆದ ಶಾಂಗ್ಲಿಯಲ್ಲಿ ರ್ಯಾಲಿ ಆಗಲಿ, ನಾಗೂರಿನಲ್ಲಿ ನಡೆದ ರ್ಯಾಲಿ ಆಗಲಿ, ಅದರ ಮುಖ್ಯಸ್ಥೆ ವಹಿಸಿಕೊಂಡು ಕರ್ಮಪೂಜೆ ಶಿವಾಚಾರ್ಯರು ಬಂದಿದ್ದಾರೆ. ಅಲ್ಲಿ ಕಂಡು ಬಂದಂತ ಶಿಸ್ತು, ಸಂಯಮ, ಒಗ್ಗಟ್ಟು ನಮ್ಮಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಷ್ಟು ಸಿಕ್ಕು ಇನ್ನೂ ಸ್ವಲ್ಪ ಕಡಿಮೆ ಆಗಿರೋ ಕಂಡುಕೊಂಡ ರಮೇ ನಮಗೆ ತಿಳುವಳಿಕೆ. ಆಗ ಮಹಾರಾಷ್ಟ್ರದಲ್ಲಿ ಎಲ್ಲ ಇಲಾಖೆಗಳು ಒಕ್ಕೋಣದಿಂದ ಮಾತಾಡ್ತಾರೆ, ಅವರಿಗೆ ಒಂದೇ ಧ್ವನಿ, ಒಂದೇ ಧರ್ಮ, ಒಂದೇ ಗುಪ್ಪ. ಅಲ್ಲಿ ನಮ್ಮಲ್ಲಿ ಏನಂದ್ರೆ 6 ತಿಂಗಳ ಅವಧಿಯಲ್ಲಿ ನಮ್ಮ ನಾಡಿನಲ್ಲಿ ಬಹಳಷ್ಟು ವಿರೋಧಗಳು ಹೊರಕೆಯನ್ನು ನಮ್ಮ ಪ್ರಾಸ್ತಾವಿಕ ರಾಷ್ಟ್ರದಲ್ಲಿ ಹೇಳಿದ್ರು ಹಿಂಗಾಗ ಸ್ವತಂತ್ರ ಧರ್ಮ ಆಗಬೇಕೆಂದು ಇಷ್ಟೊಂದು ಬೃಹತ್ ಪ್ರಮಾಣದ ಹೋರಾಟ ನಡೆಸಿದ್ರು ಕೂಡ ಅದು ಆಗಬಾರದು, ಅದು ಪ್ರತ್ಯೇಕ ಅಲ್ಲ, ಅದು ಯಾಕೆ ಸ್ವತಂತ್ರ ಆಗ್ಬೇಕು, ಅದು ಯಾಕೆ ಅಲ್ಪಸಂಖ್ಯಾತ ಆಗ್ಬೇಕು ಅನ್ನೋದನ್ನ ಪ್ರಶ್ನಿಸಿ ನಮ್ಮ ಒಂದು ಗುಂಪೆ ಇದರ ವಿರುದ್ಧ ಅಲ್ಲ ಸಲದ ಅಪವಾದಗಳನ್ನ ಪ್ರಚಾರಗಳನ್ನ ಮಾಡಿ ಅಮಾಯಕತೆಗಳನ್ನ ಜಾರಿ ತರ್ತಾ ಇದ್ದಾರೆ. ಇಲ್ಲಿ ಏನ್ ಬೇಕೋ ಅದು ನಿಲ್ಲೋದು ಯಾವಾಗ ಅಂದ್ರೆ ಇಲ್ಲಿ ಸೇರುವ ತಾವೆಲ್ಲರೂ ಇಲ್ಲಿ ಏನ್ ನಡೀತಾ ಇದೆ ಎಂದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದರ ಉದ್ದೇಶ ಏನು ತಿಳ್ಕೊಂಡ್ರೆ ಅದು ನಾಳೆ ನಿಂತ್ಕೊಳ್ಳುತ್ತೆ. ಇದನ್ನ ಅಪಪ್ರಚಾರ ಮಾಡಬೇಕಂದ್ರೆ ಕರ್ನಾಟಕದಲ್ಲಿ ನಮಗೆ 3 ಗುಂಪುಗಳಿದೆ. ಮೊದಲೇ ಗುಂಪು ಇಲ್ಲಿವರೆಗೆ ನಮ್ಮ ಧರ್ಮಗಳು ನಾವೇ ನಮ್ಮ ಸಾಧ್ಯತೆ ಹೇಳ್ಕೊಳ್ಳುವಂತ ಹೇಳಿದ್ದಾರೆ. ಅವರು ದಿನೇ 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 ಪತ್ರಿಕೆಗಳ ಮುಖಾಂತರ, ಟಿವಿಗಳ ಮುಖಾಂತರ ಏನೇನು ಕ್ರಮೆಯಿಂದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ನೋಡಿ ಏನ್ ಹೇಳ್ತಿದ್ದಾರೆ, ನೀವೆಲ್ಲ ಲಿಂಗಾಯತರು ಕಲೆ ಕ್ರಮೆ ಮಾಡಿ ಕೊಡ ಮಾಡಿ ನಿಮಗೆ ಸ್ವಾತಂತ್ರ್ಯ ಪ್ರತ್ಯೇಕ ಸಿಗಲ್ಲ ಅಂತ ಕೂಡ ಹೇಳ್ತೇವೆ. ನಮ್ಮ ಗುರುಗಳನ್ನು ಹೇಳ್ಕೊಳ್ಳುವವರೇ ಸತ್ತಾರೆ, ನಾವು ಯಾವ ಮಟ್ಟಕ್ಕೆ ಹೋಗಿದ್ದೇವೆ ಅನ್ನೋದನ್ನು ತಮ್ಮೆಲ್ಲರಿಗೂ ಗೊತ್ತಾಗ್ತದೆ. ಅವರು ಯಾಕೆ ಕೊಡ್ತಾ ಇದ್ದಾರೆ ಹೇಳ್ತೇ ಇಲ್ಲ, ಈಗ ಯಾಕೆ ಕೊಡ್ತಾ ಇದ್ದಾರೆ ಎಲ್ಲ ವಿಶ್ಲೇಷಣೆ ಮಾಡಿಲ್ಲ, ನಿಮ್ಗೆ ಅರ್ಥ ಮಾಡಿಕೊಳ್ತಾ ಇಲ್ಲ. ಅವರ ಟೀಕೆ ಟಿಪ್ಪಣಿ ಮಾಡಲು ನಾನು ಹೊರಡ್ತಾ ಇಲ್ಲ, ನಾವು ಹೊರಡ್ಕೊ ಹೋಗಿಲ್ಲ. ಆದರೆ ಅದೇ ಲಿಂಗಾಯತರು ಮಹಾರಾಷ್ಟ್ರದಲ್ಲಿದ್ದಾರೆ, ಅಲ್ಲಿ ಯಾಕೆ ಈ ಮಾತನ್ನ ಹೇಳ್ತಾ ಇಲ್ಲ, ಅವ್ರು ಏನು ಇವರನ್ನು ಕೇಳಿದ್ರೆ ಕರ್ನಾಟಕ ಅಷ್ಟೇ ಅಲ್ಲ ಸಮಸ್ತ ಭಾರತಕ್ಕೆ ಹೇಳ್ಕೊಳ್ತಾ ಇದ್ದಾರೆ. ಅವ್ರಿಗೆ ಬಿಡಿ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಮಹಾರಾಷ್ಟ್ರದಲ್ಲಿ ಹೋಗಿ ಇದು ಆಗ್ಬಾರ್ದು, ಸ್ವತಂತ್ರ ಆದರೆ ಒಳ್ಳೆಯದಲ್ಲ, ಪ್ರತ್ಯೇಕ ಒಳ್ಳೆಯದಲ್ಲ, ಅಲ್ಪಸಂಖ್ಯಾತ ಒಳ್ಳೆಯದಲ್ಲ ಅಂತ ಅಲ್ಲಿ ಮಹಾರಾಷ್ಟ್ರದಲ್ಲಿ ಹೋಗಿ ಹೇಳಿ ತಯಾರಿ ಮಾಡಿಬಿಟ್ಟು ಅಲ್ಲಿ ಹೋಗಿ ಜನರು ದಾರಿ ತಪ್ಪಿಸಿ ಇವರಿಗೆ ದಾರಿ ತಪ್ಪಿಸಿಕೊಂಡು ಹೋದ್ರೆ ಜನ ಅವರಿಗೆ ಉತ್ತರ ಕೊಡ್ತಾರೆ, ಕೆಟ್ಟ ಉತ್ತರ
ಲಿಂಗಾಯತ ಪ್ರತ್ಯೇಕ ಧರ್ಮ ಆಗ್ಬೇಕು, ಲಿಂಗಾಯತಕ್ಕೆ ಅಲ್ಪಸಂಖ್ಯೆ ಧರ್ಮ ಮಾಡಿದ್ರೆ ದೊರೆಯಬೇಕು ಅಂತ ಹೇಳ್ಕೊಂಡು ಅಲ್ಲಿಯ ಲಿಂಗಾಯತ ಆಗಿದ್ದ ಮೂರು ರಾಜ್ಯಗಳ ಸಚಿವರು ಅನೇಕ ಸಂಸದರು ಅಷ್ಟೇ ಅಲ್ಲ ಅವರ ಪಕ್ಷಕ್ಕೆ ಅಲ್ಲಿ ನೆನಪಿಕೊಳ್ಳಿ, ಅಲ್ಲಿ ಅಧಿಕಾರ ಇರುವಂತಹ ಪಕ್ಷ ಬಿಜೆಪಿ ಪಕ್ಷ ಕಾಂಗ್ರೆಸ್ ಅಲ್ಲ, ಅದೇ ಪಕ್ಷದ ಜನ ನಮಗೆ ಸಂಪೂರ್ಣವಾಗಿ ಸಹಾಯ ಮಾಡ್ತಿದ್ದಾರೆ, ಬೆಂಬಲ ನೀಡಿದ್ದಾರೆ. ಈ ರ್ಯಾಲಿಗಳಲ್ಲಿ ಮಹಾರಾಷ್ಟ್ರದಲ್ಲಿ ಬಂದು ಸೇರ್ತಾ ಇದ್ದಾರೆ, ತಮ್ಮ ಗಮನ ತರಬೇಕು. ಮಾತು ಸಾಂಗ್ಲಿಯಲ್ಲಿ ನಡೆದಿರುವ ರ್ಯಾಲಿಯಲ್ಲಿ ಆ ಜನರಿಗೆ ಊಟ ಹಾಕಿದವರು, ನೀರು ಕುಡಿಸಿದವರು, ಅಷ್ಟೇ ಅಲ್ಲದೆ ಎಲ್ಲಾ ಕಡೆ ಪೋಷಿಸಿದ ಗಣ ಹಚ್ಚಿದವರು, ಆಮೇಲೆ ವೇದಿಕೆಯಲ್ಲಿ ಬಂದು ಭಾಷಣ ಮಾಡಿದವರು ಸುಧೀರ್ ಗಾಡ್ಗೀರ್ ಅನ್ನುವಂತಹ ಸಾಂಗ್ಲಿಯ ಶಾಸಕರು, ಅವರು ಬಿಜೆಪಿ ಶಾಸಕರು. ಅದೇ ರೀತಿ ಕೂಡ ಉಳಿದಂತ ಶಾಸಕರು, ಸಂಸದರು, ಮಂತ್ರಿಗಳು ಬಿಜೆಪಿಯಿಂದ ಮಹಾರಾಷ್ಟ್ರದಲ್ಲಿ ನಮಗೆ ಸಂಪೂರ್ಣ ಬೆಂಬಲ ನೀಡ್ತಾ ಇದ್ದಾರೆ. ಹಾಗಿದ್ರೆ ಕರ್ನಾಟಕದಲ್ಲಿ ಬಹುಸಂಖ್ಯಾತರ ಲಿಂಗಾಯತ ಪ್ರತಿನಿಧಿಗಳಂತ ಇಲೆಕ್ಷನ್ ನಿಂತ್ಕೊಂಡು ಲಿಂಗಾಯತ ಮತಗಳನ್ನು ಪಡೆದುಕೊಂಡು ಲಿಂಗಾಯತದ ನಾಯಕರು ಅಂತ ಹೇಳ್ಕೊಂಡು ಆರಿಸಿ ಹೋಗ್ತಕ್ಕಂತ ಈ ನಾಯಕರು ಇಲ್ಲಿ ಯಾಕೆ ಗ್ರಂಥ ಮಾಡ್ತಾ ಇದ್ದಾರೆ, ತಾವು ಅರ್ಥ ಮಾಡ್ಕೊಳ್ಬೇಕು, ತಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಮಾತಿನಿಂದ ನೋಡಿದ್ರೆ ಮೊದಲನೇದು ಏನು ಅಂತಂದ್ರೆ, ಇದು ಯಾವುದೇ ರಾಜಕೀಯ ಪಕ್ಷದ ಹೋರಾಟ ಅಲ್ಲ. ವೃತ್ತಿಯಲ್ಲಿ ಇರೋರು ಕೆಲವರು ಒಂದು ಪಕ್ಷ ಇರ್ಬೋದು, ಆದ್ರೆ ಅದರ ಅಧ್ಯಕ್ಷ ಆಗಿರ್ತಕ್ಕಂಥ ಮತ್ತೊಂದು ಪಕ್ಷದವರು. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಅನೇಕ ಜನ ಎಲ್ಲಾ ಪಕ್ಷದ ನಾಯಕರು ಇಲ್ಲಿದ್ದೀರಿ, ಎಲ್ಲಾ ಕಡೆ ಇದ್ದೀರಿ, ನಮ್ಮ ಜೊತೆ ಕೈಗೊಳ್ತಿದ್ದೀರಿ. ಈ ಜನರ ಹೋರಾಟದಲ್ಲಿ ರಾಜಕೀಯ ಪಕ್ಷಗಳಿಲ್ಲ. ಇಲ್ಲಿ ಬೇಕಲ್ಲಿರುವವರು ಒಂದು ಪಕ್ಷವನ್ನು ಬಿಟ್ಟು ಎಲ್ಲಾ ಪಕ್ಷದ ನಾಯಕರಲ್ಲಿದ್ದಾರೆ. ಆದ್ರಿಂದ ಇದು ಒಂದು ಪಕ್ಷದ ರಾಜಕೀಯ ಭಂಡಾರ, ಇದು ಒಂದು ಪಕ್ಷದ ಎಲೆಕ್ಷನ್ ಭಂಡಾರ. ಆದ್ದರಿಂದ ಇದಕ್ಕೆ ನಾವು ವಿರೋಧ ಮಾಡಬೇಕಲ್ಲ. ರಾಜಕೀಯ ಉದ್ದೇಶ ಯಾರು ವಿರೋಧ ಮಾಡ್ತಾರೆ ಅವರು ಮತ್ತೊಮ್ಮೆ ವಿಚಾರ ಮಾಡಬೇಕು, ಅದರ ಪರಿಣಾಮ ಅವ್ರ ಮೇಲೆ ಏನಾಗ್ಬೋದು ಅಂತ. ಅದ್ರ ಪರಿಣಾಮ ಯಾವಾಗ ಆಗುತ್ತೆ ಅಂದ್ರೆ, ನೀವೆಲ್ಲರೂ ಎಸ್ಕೊಂಡು ನಿಮ್ಮ ಹಿತಾಸಕ್ತಿಯ ವಿರುದ್ಧ, ನಿಮ್ಮ ಭವಿಷ್ಯದ ವಿರುದ್ಧ, ನಿಮ್ಮ ಮಕ್ಕಳ ಭವಿಷ್ಯದ ವಿರುದ್ಧ ಯಾರು ಇವತ್ತು ವಿರೋಧ ಮಾಡ್ತಿದ್ದಾರೆ, ಯಾವ ಪಕ್ಷದವರು ಅವ್ರನ್ನ ಅರ್ಥ ಮಾಡಿಕೊಂಡು ಅವರ ಅದೇ ರೀತಿಯ ಅಭಿಪ್ರಾಯ ಬದಲಿ ಮಾಡುವವರೆಗೆ ನೀವು ನಿಮ್ಮ ಪ್ರತಿಯೊಂದು ಮಟ್ಟದಲ್ಲಿ ವೈಯಕ್ತಿಕವಾಗಿ ಧಾರ್ಮಿಕವಾಗಿ ಹೋರಾಟ ಮಾಡಿದರೆ ಮಾತ್ರ ಅವರ ವಿರೋಧವಿಲ್ಲದೆ ಅದು ನಮ್ಮ ಬಾಧ್ಯವಿರುತ್ತಲ್ಲ. ಆ ಶಕ್ತಿ, ಆ ಒಂದು ಈಚೆ ನಿಮ್ಮಲ್ಲಿ ಬರಬೇಕೆಂಬುದು ಮುಖ್ಯವಾದ ಮಾತು. ಈಗ ಬರೋಣ ಎರಡು ಮೂರು ವಿಷಯ ಹೇಳಿ ಮುಗಿಸ್ತೀನಿ. ಬಹಳ ದಿನ ಹಿರಿಯರು ಶ್ರೀಗಳು ಮಾತನಾಡಿದ್ದಾರೆ. ಮುಖ್ಯವಾಗಿ ಏನ್ ಬರಬೇಕು ಅಂದ್ರೆ, ನಾವು ಒಂದು ಗಾಸನ ನೆನಪಿಸ್ಕೊಳ್ಬೇಕು. ಜಗತ್ತಿನಲ್ಲಿ ಸುಮಾರು 4,200 ಧರ್ಮಗಳಿವೆ. ಭಾರತದಲ್ಲಿ ಸುಮಾರು 8 ಮುಖ್ಯ 8-10 ಧರ್ಮಗಳಿವೆ. ಅದರಲ್ಲಿ 3 ಧರ್ಮಗಳು ನಮ್ಮ ದೇಶದಲ್ಲಿ ಹುಟ್ಟಿದ್ವಲ್ಲ, ನಿಮಗೆ ಗೊತ್ತಿದೆ ಅದು ಯಾರು ಅಂತ, ಕ್ರಿಶ್ಚಿಯನ್ರು, ಮಹಮದಿಯರು, ಪಾರ್ಸಿಗಳು. ಇವರು ಹೊರಗಿಂದ ಬಂದವರು, ಇಲ್ಲಿ ಬೆಳೆದವರು, ಇಲ್ಲಿ ಉಳಿದವರು, ಇಲ್ಲಿ ನಮ್ಮ ಭಾಗ ಹೋದವರು. ಆದರೆ ಯಾರ ವಿರುದ್ಧ ನಾವಿಲ್ಲ, ಅವ್ರಿಗಿಂತ ನಾವು ಭಿನ್ನವಾಗಿದ್ದೇವೆ ಭಾರತಕ್ಕೆ. ಅದರ ಜೊತೆಗೆ ಭಾರತದಲ್ಲಿ ಹುಟ್ಟಿ ಬೆಳೆದಂತಹ ಧರ್ಮಗಳು ಭಾರತೀಯ ಧರ್ಮಗಳು. ಆ ಧರ್ಮಗಳಲ್ಲಿ ಮುಖ್ಯವಾದವು ಅಂತಂದ್ರೆ ಜೈನರು, ಬುದ್ಧರು, ಸಿಖ್ರು, ಲಿಂಗಾಯತರು. ಈ 4 ಧರ್ಮಗಳು ಭಾರತೀಯ ಧರ್ಮಗಳು. ಈ 4 ಧರ್ಮಗಳಲ್ಲಿ ಲಿಂಗಾಯತವು ಒಂದು ಭಾರತೀಯ ಧರ್ಮ. ಒಟ್ಟು 8 ಧರ್ಮಗಳಲ್ಲಿ ಲಿಂಗಾಯತವು ಒಂದು. ಈ ಲಿಂಗಾಯತ ಧರ್ಮದ ವಿಶೇಷತೆಯನ್ನ ತಾವು ಇಲ್ಲಿಯವರೆಗೆ ಅನೇಕ ಮಠಾಧೀಶರ ಶರಣರ ವಿದ್ವಾಂಸರ ಬಾಯಿಂದ ಕೇಳಿದಿರಿ. ಅದನ್ನ ಪದೇ ಪದೇ ನಾನು ಮಾತಾಡಿ ನಿಮಗೆ ಫೋನ್ ಸರ್. ಆದ್ರೆ ಒಂದು ಮಾತ್ರ ಹೇಳಬೇಕು, ಈ ಧರ್ಮದ ವಿಶೇಷತೆ ಬಗ್ಗೆ ನಾವು 4 ಸಂಗತಿ ಹೇಳ್ಕೊಳ್ಬೇಕು. ಮೊದಲೇದು ಧರ್ಮ ಅಂದ್ರೆ ಯಾವುದೋ ಒಂದು ದೇವರು, ಯಾವುದೋ ಒಂದು ಮಠ, ಯಾವುದೋ ಒಂದು ಮನೆ, ಯಾವುದೋ ಸೀಮಿತ ಲಿಂಗಾಯತಾಗಲ್ಲ. ಲಿಂಗಾಯತ ಧರ್ಮದ ವಿಶೇಷತೆ ಹೇಳಬೇಕಾಗುತ್ತಂದ್ರೆ 1948 7ನೇ ಜಾಗತಿಕ ಮಹಾಯುದ್ಧ ಮುಗಿದ ನಂತರ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡಿಕೊಂಡು ಒಂದು ಘೋಷಣೆಯನ್ನು ಮಾಡಿದೆವು. ಆ ಘೋಷಣೆ ಅರ್ಥ ವಿಶ್ವ ಮಾನವೀಯ ಮಾನವ ಹಕ್ಕುಗಳ ಘೋಷಣೆ, ಚಾರ್ಟರ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನುವಂತ ಒಂದು ಘೋಷಣೆ ಮಾಡಿದೆವು. ಅದು ಜಗತ್ತಿನ 260 ಎಲ್ಲ ದೇಶಗಳಿಗೂ, ಜಗತ್ತಿನ ಎಲ್ಲ ಮಾನವರಿಗೂ, ಹೆಣ್ಣಿರಲಿ, ಗಂಡಿರಲಿ, ಚಿಕ್ಕವರಲ್ಲಿ, ದೊಡ್ಡವರಲ್ಲಿ, ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ವರ್ಣ, ಯಾವುದೇ ಭಾಷೆ ಇದ್ರೆ ಎಲ್ಲರಿಗೂ ಅನುಭವ ಆಗ್ತಕ್ಕಂತ ಘೋಷಣೆ ಅದು ಜಾರಿಯಲ್ಲಿದೆ. ಅಲ್ಲಿರುವ ಪ್ರತಿಯೊಂದು ವಿಶ್ವ ಮಾನವೀಯ ಹಕ್ಕುಗಳಲ್ಲಿ
ಸಂವಿಧಾನ ರಚನೆಯಲ್ಲಿ ತಮ್ಮ ಧ್ವನಿಯಲ್ಲಿ ಹತ್ತಿದ್ದಾರೆ. ಅದರಿಂದಾಗಿ ಸಂವಿಧಾನದಲ್ಲಿ ಮತ್ತು ಹಿಂದೂ ಕಾಯ್ದೆಗಳಲ್ಲಿ ಲಿಂಗಾಯತವು ಭಾರತದ ನಾಲ್ಕು ಧರ್ಮಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ. ನಾವು ನೆನಪಿಸಿಕೊಳ್ಬೇಕು. ಜೊತೆಗೆ ಮುಖ್ಯವಾಗಿದ್ರೆ ಭಾರತದ ಸಂವಿಧಾನದಲ್ಲಿ ಇರತಕ್ಕಂಥ ಎಲ್ಲ ಮೂಲಭೂತ ಹಕ್ಕುಗಳಲ್ಲಿ ಏನಿದೆ ಅವೆಲ್ಲವೂ ಲಿಂಗಾಯತ. ಕೇವಲ ದೇವರ ಅಷ್ಟೇ ಅಲ್ಲ, ಸಾಮಾಜಿಕ ರಾಜಕೀಯ ಎಲ್ಲ ಸ್ಥಳಗಳಲ್ಲಿ ಕೂಡ ವಿಶ್ವ ಮಾನವೀಯ ಸಮಾನತೆಯನ್ನು ಕಟ್ಟಿದ ಈ ಧರ್ಮವನ್ನು ಕಟ್ಟಿದ ವ್ಯಕ್ತಿ ಮಾತ್ರವಲ್ಲ, ಜಾಗತಿಕ ವ್ಯಕ್ತಿಯಾಗಿ ವಿಶ್ವ ಮಟ್ಟದಲ್ಲಿ ಯಾವಾಗಲೂ ಅವರಿಗೆ ರೆಕಗ್ನಿಷನ್ ಸಿಗಬೇಕಾದಂತಹ ವ್ಯಕ್ತಿ. ಆದ್ರೆ ಕರ್ನಾಟಕ ಬಿಟ್ಟು ಹೊರಗಿನ ಅವರಿಗೆ ಭಾರತದಲ್ಲಿ ಗೊತ್ತಿಲ್ಲಾಗುತ್ತೆ ಈ ಧರ್ಮದ ಬಗ್ಗೆ, ಈ ಜನರ ಬಗ್ಗೆ, ಧರ್ಮ ಬಗ್ಗೆ ನಿಮ್ಮ ಬಗ್ಗೆ. ಆದ್ರೆ ಈ ಹೋರಾಟ ಚಾಲು ಆಗೋದ್ರಿಂದ ಈಗ ಏನಾಗಿದೆ ನೋಡಿ, ದೇಶದ ಮೂಲೆ ಮೂಲೆಗಳಲ್ಲಿ ಪತ್ರಿಕೆಗಳು, ಟಿವಿ ಮಾಧ್ಯಮಗಳು ಇದೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ಏನ್ ಹೇಳ್ತೀವಿ ನೋಡಿ, ಲಕ್ಷಿದ್ದಾರೆ ಹೋರಾಟ ಮಾಡ್ತಾರೆ ಈ ಧರ್ಮದ ಮೂಲ ತತ್ವಗಳ ಬಗ್ಗೆ. ಈಗ ದೇಶದಲ್ಲಿ ಅನೇಕ ಜನ ಮಾತಾಡ್ತಾರೆ, ದೇಶದಲ್ಲಿ ಕರ್ನಾಟಕದ ಹೊರಗಿನ ಜನ ಈ ಆಲಯಗಳಿಂದ. ಆದ್ದರಿಂದ ಇಂತಹ ಧರ್ಮಕ್ಕಾಗಿ ಅದು ಸ್ವತಂತ್ರವಾಗಿದೆ. ಯಾವುದೇ ಧರ್ಮದ ಉಪಕರಣ ಅಲ್ಲ, ಯಾವುದೇ ಧರ್ಮದ ಒಂದು ಜಾತಿಯ ಜಾತಿಗಳ ಗುಂಪು ಅಲ್ಲ, ಅದು ಸ್ವತಂತ್ರ ಧರ್ಮ. ಎಲ್ಲ ಧರ್ಮಗಳಲ್ಲಿ ಸ್ಪೇಸ್ ಮಾಡುವಂತ ಧರ್ಮ. ನಾವು ಯಾವ ಧರ್ಮದಲ್ಲಿ ಹೋಲಿಕೆ ಮಾಡಕ್ ಬಯಸೋದಿಲ್ಲ. ಎಲ್ಲ ಧರ್ಮಗಳು ಅವರವರಿಗೆ ಬಹಳ ಪ್ರಿಯವಾದದ್ದೇ, ನಮ್ಮ ಧರ್ಮ ನಮಗೂ ಪ್ರಿಯವಾದದ್ದೇ. ಆದ್ರೆ ನಾವು ಒಂದು ಮಾತನೇ ಖಂಡಿತವಾಗಿ ಹೇಳ್ತೇವೆ, ಏನು ಅಂದ್ರೆ ನಮ್ಮ ಧರ್ಮ ವಿಶೇಷವಾಗಿದೆ, ಎಲ್ಲ ಧರ್ಮಗಳಿಗಿಂತ ಭಿನ್ನವಾಗಿದೆ. ಆ ಮಾತನ್ನು ಬೆಳೆ ಹೇಳಿದೆ ಏಕಾಗ್ರತೆಗೆ ಮುಂದೆ ನೀವು ಹೇಳಬೇಕು. ಯಾಕೆ ಹೇಳ್ತೀವಿ ಅಂದ್ರೆ ಇಲ್ಲಿಯ ವಿಶೇಷತೆ ವಿಶ್ವ ಮಾಡಿದೆ. ಈ ಲಿಂಗಾಯತ ಬರಬೇಕಂದ್ರೆ ಯಾವಾಗಲೂ ಕೂಡ ಇವತ್ತೊಂದು ಬೆಳೆದ ಲಿಂಗಾಯತ ಆಗ್ಬೋದು. ಇದಕ್ಕೆ ಮೂರೇಟು ಕಟ್ಟಬೇಕಾದ ಇಲ್ಲ, ಹುಟ್ಟಿನಿಂದ ಲಿಂಗಾಯತ ಆಗಬೇಕಂತ ಯಾವ ನಿರ್ಬಂಧ ಇಲ್ಲ. ಯಾವಾಗಲೂ ಬಂದು ಯಾವ ಹೆಣ್ಣುಗಳಾದ್ರೂ ಬಂದ್ಬಿಟ್ಟು ಇವತ್ತು 24 ಗಂಟೆಯಲ್ಲಿ ಲಿಂಗಾಯತ ಆಗ್ಬೋದು. ಆಗಲೇ ಅದನ್ನು ಮುಂದುವರಿಸ್ಬೋದು. ಅಷ್ಟೊಂದು ವಿಶಾಲವಾದಂತಹ ಅವಕಾಶ ಕೊಡ್ತಕ್ಕಂಥ ಈ ಧರ್ಮ, ಈ ಧರ್ಮ ಉಳಿಬೇಕು. ಆ ಧರ್ಮ ಆದ್ರೆ ನಾವೆಲ್ಲ ಬೆಳಿಬೇಕು, ಧರ್ಮ ಬೆಳಿಬೇಕು. ಇದಕ್ಕೋಸ್ಕರವಾಗಿ ಮಾಡ್ತಾ ಇದ್ದೇವೆ. ಆದ್ದರಿಂದ ನಾವು ಮುಖ್ಯವಾಗಿ ಹೇಳಿದ್ರೆ ಈ ಹೋರಾಟ ಇದು ನಡೆಯಲಾರದ ಹೋಗಿದ್ರೆ ಇದು ನಾವು ಯಾವುದೋ ಒಂದು ಹಿಂದೂ ಧರ್ಮದ ಒಂದು ಸಣ್ಣ ಜಾತಿಯಾಗಿ ಈಗಾಗಲೇ ಅದು ಹೋಗಿದ್ದೇವೆ. ಇದು ಪೂರ್ಣ ಹೋಗಿರುವುದಾಗಿರುವಂತಹ ಸಂದರ್ಭ ನಮ್ಮಲ್ಲಿ ಇಟ್ಟು ನಾಲ್ಕು ಜೊತೆ ಇವತ್ತು ಹೇಳ್ತೇವೆ. ಈಗ ಹೇಳುವಾಗ ಒಂದು ಮಾತನ್ನು ಹೇಳ್ತೇವೆ, ಅದನ್ನ ಮಾಡಿ ಹೇಳ್ತಾರೆ ಏನು ಅಂತಂದ್ರೆ ಅವ್ರು ಏನು ಬೇಕು ನಿಮ್ಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂದ್ರೆ ನಾವು ಹಿಂದೂಗಳಲ್ಲ, ನಾವು ಹಿಂದೂಗಳಲ್ಲ, ಆದರೆ ಹಿಂದೂ ರೋಗಿಗಳು ಅಲ್ಲ. ಅವರನ್ನ ನಾವು ಹೀಗೆ ನಿಂತರೆ ಮಾಡಿ ಅವರ ವಿರೋಧಿಗಳಲ್ಲ, ಅವರ ವೈರುಗಳಲ್ಲ, ಆದರೆ ನಾವು ಹಿಂದೂ ಧರ್ಮ ಅಲ್ಲ. ನಾವು ನೆನಪಿಟ್ಕೊಳ್ಳೋದು ಅದೇ ರೀತಿ ನಾವು ವೀರಶೈವರು ಅಲ್ಲ. ಇಲ್ಲಿವರೆಗೆ ಹೌದು 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 ಬಂದಿದ್ದಾರೆ, ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂದ್ರೆ ನಾವು ಹೇಳ್ತೇವೆ ಎಂದು ಒಂದೇ ಅಂತ ಹೇಳ್ತಾರೆ. ಅವ್ರು ಯಾಕೆ ಒಂದೇ ಅಂತ ಹೇಳಿದ್ದಾರೆ ಅದು ಅವರು ಬರೋದು. ಈ ವೀರಶೈವ ಅನ್ನುವ ಧರ್ಮಕ್ಕೆ ಐತಿಹಾಸಿಕವಾದ ಯಾವ ಆಧಾರ ಇಲ್ಲ ಅವ್ರು ದೂರ ಹೇಳ್ತಾರೆ.
ಕೊಡ್ತೇನೆ.